ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರಷ್ ಅಪ್ ಯೋರ್ ನಾಲೆಜ್. ಪೇರಳೆ ಹಣ್ಣು, ಚೇಪೆ ಹಣ್ಣು ಅಥವಾ ಸೀಬೆ ಹಣ್ಣು ಅಂತ ಏನು ಹೇಳ್ತೀವಿ, ಈ ಹಣ್ಣುಗಳನ್ನು ಸಾಮಾನ್ಯವಾಗಿ ನಾವು ತಿಂದಿರ್ತೀವಿ. ಆದರೆ ಇದರ ಎಲೆಯನ್ನು ಹೆಚ್ಚಾಗಿ ಯಾರು ಯೂಸ್ ಮಾಡಿರಲ್ಲ. ಈ ಪೇರಳೆ ಹಣ್ಣು ಹಾಗೆ ಈ ಪೇರಳೆ ಎಲೆಯನ್ನು ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಇವತ್ತು ಈ ಪೇರಳೆ ಎಲೆಯನ್ನ ನಾವು ಡೈಲಿ ಲೈಫ್ ಅಲ್ಲಿ ಹೇಗೆಲ್ಲ ಯೂಸ್ ಮಾಡ್ಕೋಬಹುದು, ಯಾವ ರೀತಿಯಾಗಿ ಇದರ ಪ್ರಯೋಜನ ಪಡ್ಕೋಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವು ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. ಈ ಪೇರಳೆ ಕುಡಿಯನ್ನ ನೀವು ಹಾಗೆ ಜಗಿದು ತಿನ್ಬಹುದು ಅಥವಾ ಈ ಪೇರಳೆ ಎಲೆಯನ್ನ ನೀರಲ್ಲಿ ಕುದಿಸಿ, ಈ ಕುದಿಸಿದ ನೀರಲ್ಲಿ ದಿನಕ್ಕೆ 2-3 ಬಾರಿ ಬಾಯಿ ಮುಕ್ಕಳಿಸ್ತಾ ಬಂದ್ರೆ ಬಾಯಿ ಹುಣ್ಣು, ಬಾಯಿ ವಾಸನೆ, ಒಸಡಿನಲ್ಲಿ ರಕ್ತಸ್ರಾವ ಆಗೋದು, ಹಲ್ಲು ನೋವು ಎಲ್ಲ ಕಡಿಮೆ ಆಗತ್ತೆ. ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಬಂದಾಗ ರಕ್ತದಲ್ಲಿನ ಪ್ಲೇಟ್ಲೆಟ್ಸ್ ಹೆಚ್ಚಿಸೋದಕ್ಕೆ ಪಪ್ಪಾಯಿ ಎಲೆಯ ರಸವನ್ನ ಸೇವನೆ ಮಾಡ್ತೀವಿ. ಒಂದು ವೇಳೆ ಪಪ್ಪಾಯ ಎಲೆ ಸಿಗಲಿಲ್ಲ ಅಂದ್ರೆ ನೀವು ಅದರ ಬದಲಾಗಿ ಪೇರಳೆ ಎಲೆಯನ್ನ ಕೂಡ ರಕ್ತದ ಪ್ಲೇಟ್ಲೆಟ್ಸ್ ಹೆಚ್ಚಿಸೋದಕ್ಕೆ ಯೂಸ್ ಮಾಡ್ಕೋಬಹುದು. 1 ಕಪ್ ನೀರಿಗೆ 8-10 ಪೇರಳೆ ಎಲೆಗಳನ್ನ ಹಾಕಿ ಕುದಿಸಿ, ಅದು ಅರ್ಧಕ್ಕೆ ಬರುವ ತನಕ ಕುದಿಸಿ, ನಂತರ ಇದನ್ನ ಸೋಸಿ ಪ್ರತಿದಿನ ಕುಡಿಯೋದ್ರಿಂದ ಡೆಂಗ್ಯೂ ಜ್ವರ ನಿಯಂತ್ರಣಕ್ಕೆ ಬರುತ್ತೆ. ಹಾಗೆ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಹೆಚ್ಚಾಗಿ ಜ್ವರದಿಂದ ಬೇಗ ಚೇತರಿಸಿಕೊಳ್ಳೋದಕ್ಕೂ ಹೆಲ್ಪ್ ಆಗತ್ತೆ. ದೇಹ ತುಂಬಾ ಹೀಟ್ ಆದಾಗ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಕೆಲವರಿಗೆ ಮುಖದಲ್ಲಿ ಕೆಂಪನೆಯ ಮೊಡವೆಗಳು ಏರ್ತಿರ್ತವೆ. ಈ ಮೊಡವೆಗಳನ್ನ, ಕಪ್ಪು ಕಲೆಗಳನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಪೇರಳೆ ಎಲೆಗಳು ತುಂಬಾನೇ ಹೆಲ್ಪ್ ಆಗತ್ತೆ. ಈ ಪೇರಳೆ ಎಲೆಯ ಪೇಸ್ಟ್ ಅನ್ನ ತಯಾರಿಸಿ ಮೊಡವೆ ಇರೋ ಜಾಗದಲ್ಲಿ ಅಪ್ಲೈ ಮಾಡೋದ್ರಿಂದ ಮೊಡವೆಯಲ್ಲಿನ ಬ್ಯಾಕ್ಟೀರಿಯಾಗಳು ನಾಶವಾಗಿ ಮೊಡವೆ ಕಡಿಮೆ ಆಗತ್ತೆ. ಅಲ್ಲದೆ ಮುಖದಲ್ಲಿ ಕಪ್ಪು ಕಲೆಗಳು ಕೂಡ ಇರೋದಿಲ್ಲ. ಚರ್ಮದ ಆರೋಗ್ಯಕ್ಕೆ ಈ ಪೇರಳೆ ಎಲೆಗಳು ಉತ್ತಮ ಮನೆಮದ್ದು ಅಂತಾನೆ ಹೇಳಬಹುದು. ಕೆಲವೊಮ್ಮೆ ನಾವು ತಿಂದ ಆಹಾರ ಜೀರ್ಣ ಆಗದೇ ಇದ್ದಾಗ ತಲೆನೋವು, ವಾಂತಿ ಈ ತರಹದ ಸಮಸ್ಯೆಗಳು ಶುರುವಾಗತ್ತೆ. ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನ ಆರೋಗ್ಯಕರವಾಗಿ ಇಡೋದಕ್ಕೆ, ಕರುಳಿನ ಸೋಂಕನ್ನ ನಿವಾರಿಸೋದಕ್ಕೆ ಈ ಪೇರಳೆ ಎಲೆಗಳು ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಫ್ರೆಂಡ್ಸ್. ಈ ಎಲೆಗಳಲ್ಲಿ ಆಂಟಿಮೈಕ್ರೋಬಿಯಲ್ ಗುಣಲಕ್ಷಣಗಳು ಕೂಡ ಇವೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಪೇರಳೆ ಎಲೆಗಳನ್ನ ಕುದಿಸಿದ ನೀರನ್ನ ಸೋಸಿ ಕುಡಿಯೋದ್ರಿಂದ ನಿಮ್ಮ ಡೈಜೆಷನ್, ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಆಗತ್ತೆ. ಜೊತೆಗೆ ಕೆಲವರಿಗೆ ಪದೇ ಪದೇ ಕಾಡುವಂತಹ ಸೀನು, ಕೆಲವೊಂದು ಚರ್ಮದ ಅಲರ್ಜಿಯಿಂದ, ತುರಿಕೆಯಿಂದ ನೀವು ಮುಕ್ತಿಯನ್ನ ಪಡಿಬಹುದು. ಇನ್ನು ತಲೆಯಲ್ಲಿ ಹೇನುಗಳಾದಾಗ ಯಾವ್ದಾವುದೋ ಕೆಮಿಕಲ್ ಯುಕ್ತ ಔಷಧಗಳನ್ನ ಯೂಸ್ ಮಾಡೋ ಬದಲು ಈ ಪೇರಳೆ ಎಲೆಯ ರಸವನ್ನ ತಲೆಗೆ ಹಚ್ಚಿ 1 ಗಂಟೆ ಬಿಡಿ, ನಂತರ ಸ್ನಾನ ಮಾಡಿ. ಹೇನು, ಸೀರು ಏನು ತಲೆಯಲ್ಲಿ ಉಳಿಯೋದಿಲ್ಲ. ಜೊತೆಗೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ತಲೆಯಲ್ಲಿ ಹೊಟ್ಟು ಇದ್ರೂ ಕೂಡ ಈ ಪೇರಳೆ ಎಲೆಯ ರಸವನ್ನ ಅಥವಾ ಈ ಎಲೆ ಕುದಿಸಿದ ನೀರನ್ನ ಹಚ್ಚೋದ್ರಿಂದ ಕಡಿಮೆ ಆಗತ್ತೆ. ಹಾಗೆ ಈ ಪೇರಳೆ ಎಲೆಗಳನ್ನ ಕುದಿಸಿದ ನೀರನ್ನ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಧಾನವಾಗಿ ತೂಕವನ್ನ ಕಡಿಮೆ ಮಾಡ್ಕೋಬಹುದು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಬೇಗ ಕಡಿಮೆ ಆಗತ್ತೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡೋದಕ್ಕೂ ಈ ಪೇರಳೆ ಎಲೆಗಳು ತುಂಬಾನೇ ಹೆಲ್ಪ್ ಆಗತ್ತೆ. ಯಾವುದೇ ಆಹಾರ, ಮನೆ ಮದ್ದು, ಔಷಧವನ್ನ ಪ್ರಮಾಣಕ್ಕಿಂತ ಹೆಚ್ಚು ಸೇವಿಸೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಪೇರಳೆ ಎಲೆಗಳ ವಿಷಯದಲ್ಲೂ ಹಾಗೇನೆ. ಈ ಪೇರಳೆ ಎಲೆಯನ್ನ ಅತಿಯಾಗಿ ಸೇವಿಸೋದಕ್ಕೆ ಹೋಗಬೇಡಿ. ಈ ಪೇರಳೆ ಎಲೆಗಳನ್ನ ತಿನ್ನುವ ಮೊದಲು ತೊಳೆದು ತಿನ್ನಿ. ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು ಈ ಪೇರಳೆ ಎಲೆಯನ್ನ ಪ್ರತಿದಿನ ಸೇವಿಸುವ ಮೊದಲು ನಿಮ್ಮ ಡಾಕ್ಟರ್ ಸಲಹೆಯನ್ನ ಪಡೆದು ಸೇವಿಸಿದ್ರೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇನ್ನಷ್ಟು ಹೆಲ್ತಿ ಇನ್ಫಾರ್ಮೇಶನ್ಗಾಗಿ ಬ್ರಷ್ ಅಪ್ ಯೋರ್ ನಾಲೆಜ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.